ಅರಮನೆಯ ಉತ್ತರ ದಿಕ್ಕಿನಲ್ಲಿ ಮಂತ್ರಾದಿಗಳಿಂದ ಬಂದಿಯಾಗಿರೋ ಎರಡು ಕೋಣೆಗಳಿವೆ. ಅದರಲ್ಲಿ ನಿನ್ನ ಪ್ರಶ್ನೆಗಳಿಗೆ ಉತ್ತರವಿದೆ. ಆದ್ರೆ ಯಾವುದೇ ಕಾರಣಕ್ಕೂ ಅಲ್ಲಿರೋ ಮೊದಲನೇ ಕೋಣೆನ ಮಾತ್ರ ತೆರೆಯಕ್ಕೋಗ್ಬೇಡ. ಸುಮಾರು 800 ವರ್ಷಗಳಿಂದ ಬದುಕುತ್ತಿರೋ 9 ರಾಜ್ಯಗಳ ರಾಣಿ, ಎಲ್ಲರ ಪಾಲಿಗೆ ದೇವತೆಯಂತಿದ್ದ ಮಯೂರಿಯ ಜನ್ಮ ರಹಸ್ಯ ಎಲ್ಲರಿಗೂ ಆಶ್ಚರ್ಯ ಉಂಟು ಮಾಡಿತ್ತು. ಸಾವೆ ಇಲ್ಲದೆ ಬದುಕುತ್ತಿರೋ ಮಯೂರಿಯ ರಹಸ್ಯವನ್ನ ತಿಳಿಯಬೇಕೆಂದು ಭಗೀರ ಎಂಬ ಸೇವಕ ಅವಳ ಆಸ್ಥಾನದಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದ. ಅವನಿಗೂ ಅವಳಂತೆಯೇ ಸಾವನ್ನ ಗೆಲ್ಲಬೇಕೆಂಬ ದುರಾಸೆ. ವರ್ಷಗಳು ಕಳೆದ್ರೂ ಅವನಿಗೆ ಮಯೂರಿಯ ರಹಸ್ಯದ ಬಗ್ಗೆ ಸಣ್ಣ ಸುಳಿವು ಸಿಗದೆ ಹೋದಾಗ ಕಾಡಿನಲ್ಲಿರುವ ಮಹಾ ತಪಸ್ವಿಯೊಬ್ಬರನ್ನ ಭೇಟಿಯಾಗಿ ಮಯೂರಿಯ ಜನ್ಮ ರಹಸ್ಯದ ಬಗ್ಗೆ ಕೇಳುತ್ತಾನೆ. ಆಗ ಮಹಾ ತಪಸ್ವಿ, ಅರಮನೆಯ ಉತ್ತರ ದಿಕ್ಕಿನಲ್ಲಿ ಮಂತ್ರಾದಿಗಳಿಂದ ಬಂದಿಯಾಗಿರೋ ಎರಡು ಕೋಣೆಗಳಿವೆ. ಅದರಲ್ಲಿ ಮೊದಲನೇ ಕೋಣೆಯಲ್ಲಿರೋ ತಾಳೆಗರಿನ ನೀನು ತಂದ್ರೆ ಅದರಲ್ಲಿ ಬರ್ದಿರೋ ಮಯೂರಿಯ ಜನ್ಮ ರಹಸ್ಯ ಗೊತ್ತಾಗುತ್ತೆ. ಹಾ, ನೆನಪಿಟ್ಕೋ, ಯಾವುದೇ ಕಾರಣಕ್ಕೂ ಮೊದಲನೆಯ ಕೋಣೆಯ ಪಕ್ಕದಲ್ಲಿರೋ ಹಾವಿನ ರೂಪದ ದ್ವಾರವಿರೋ ಕೋಣೆಯನ್ನು ಮಾತ್ರ ತೆರೆಯಕ್ ಹೋಗ್ಬೇಡ. ಈ ಉಂಗುರ ನಿನ್ನ ಬಳಿ ಇರ್ಲಿ, ಇದು ನಿನ್ನನ್ನ ಕಾಪಾಡುತ್ತೆ. ಮಹಾ ತಪಸ್ವಿಯ ಮಾತು ಕೇಳಿ ಭಗೀರನಿಗೆ ಖುಷಿಯಾಗುತ್ತೆ. ಅದು ಅಮಾವಾಸ್ಯೆಯ ರಾತ್ರಿ. ಋಷಿಯನ್ನ ಭೇಟಿಯಾಗಿ ಕಾಡಿನಿಂದ ಅರಮನೆಗೆ ವಾಪಸಾಗೋ ದಾರಿಲಿ ಭಗೀರನಿಗೆ ಬರೀ ಅಪಶಕುನಗಳೇ ಎದುರಾಗಿತ್ತು. ಬಾವಲಿಯೊಂದು ತಲೆಗೆ ತಾಗಿ ಹಾರಾಡುತ್ತೆ, ತಲೆ ಬುರುಡೆಯೊಂದಕ್ಕೆ ಕಾಲಿಟ್ಟು ಎಡವಿ ಬೀಳ್ತಾನೆ. ಅರಮನೆ ದ್ವಾರದಲ್ಲಿ ಒಂದು ಚಿಕ್ಕ ಬೆಕ್ಕು ಅಡ್ಡ ಹೋಗುತ್ತೆ. ತನ್ನ ಕೋಣೆಗೆ ಬಂದ ಭಗೀರ ಋಷಿಗಳು ಕೊಟ್ಟ ಉಂಗುರನ ನೋಡ್ತಿದ್ದ. ಯಾಕೋ ಅಪಶಕುನಗಳೇ ಎದುರಾಗ್ತಾ ಇದೆ, ಆದ್ರೆ ಋಷಿಗಳ ಈ ಉಂಗುರ ನನ್ನ ಕಾಪಾಡುತ್ತೆ. ಮರುದಿನ ಬೆಳಿಗ್ಗೆ ತಾನು ಆಸ್ಥಾನದಲ್ಲಿ ಗೆಳೆತನ ಮಾಡಿರೋ ಸೇವಕನ ಬಳಿ ಆ ಉತ್ತರ ದಿಕ್ಕಿನ ಬಗ್ಗೆ ಕೇಳ್ತಾನೆ. ಅಯ್ಯೋ, ಆ ದಿಕ್ಕಿನ ಕಡೆ ಮುಖಾನು ಯಾರು ಹಾಕಲ್ಲ. ಅಲ್ಲಿಗೆ ರಾಣಿಯವರನ್ನ ಬಿಟ್ರೆ ಅವಳ ಸೇವಕಿಯರಿಗೆ ಮಾತ್ರ ಪ್ರವೇಶ, ಅಲ್ಲೇ ರಾಣಿಯರ ಕೋಣೆ ಇರೋದು. ಸರಿಯಾದ ಸಮಯ ನೋಡಿ ಅಲ್ಲಿಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ ಭಗೀರನಿಗೆ ಆ ದಿನ ಬಂದೇ ಬಿಡ್ತು. ಅಂದು ದುರ್ಗಾಷ್ಟಮಿ, ಪೂಜೆ ನಡೀತಿದೆ. ರಾಣಿ ಮಯೂರಿ ಮತ್ತವಳ ಸೇವಕಿಯರು ಅಲ್ಲೇ ಅರಮನೆಯ ಉತ್ತರ ದಿಕ್ಕಿನಲ್ಲಿ ಪೂಜೆಗೆ ಕೂತ್ಕೊಂಡಿದ್ದಾರೆ. ಇದನ್ನ ಗಮನಿಸಿದ ಭಗೀರ ಸೇವಕಿಯರ ವೇಷ ಧರಿಸಿ ಬಂದು ದ್ವಾರಪಾಲಕರ ಕಣ್ತಪ್ಪಿಸಲು ಸ್ವಲ್ಪ ದೂರದಲ್ಲೇ ಇದ್ದ ಹೂಗಾಣಿಯನ್ನು ತಳ್ಳಿ ಬೀಳಿಸುತ್ತಾನೆ. ಅವರು ಅದೇನೆಂದು ನೋಡಲು ಆಚೆ ಹೋದಾಗ ಭಗೀರ ತಲೆ ತಗ್ಗಿಸಿಕೊಂಡು ಒಳಕ್ಕೆ ಹೋಗ್ತಾನೆ. ರಾಣಿಯ ಮಹಲ್, ಇಷ್ಟೊಂದು ಕೋಣೆಗಳಿವೆ, ಇದರಲ್ಲಿ ಸೇವಕಿಯರ ಕೋಣೆಗಳು ಇವೆ. ಆದ್ರೆ ಇದೇನು, ಒಂದೊಂದು ಕೋಣೆನು ವಿಚಿತ್ರವಾಗಿದೆ. ವಿಕಾರವಾದ ಚಿತ್ರಗಳನ್ನ ಚಿತ್ರಿಸಿದ್ದಾರೆ, ಇದರಲ್ಲೇನೋ ಮರ್ಮಾಡಾಗಿದೆ. ಎಲ್ಲ ಕೋಣೆಗಳನ್ನ ದಾಟಿ ಹೋಗುತ್ತಿರುವಾಗ ಕೊನೆಗೆ ಋಷಿಗಳು ಹೇಳಿದ ಆ ಎರಡು ಕೋಣೆಗಳು ಕಾಣಿಸಿದಾಗ ಅವನ ಖುಷಿಗೆ ಎಲ್ಲೇನೇ ಇರಲ್ಲ. ನಾನು ಕೂಡ ಮಹಾರಾಣಿ ಮಯೂರಿಯ ಹಾಗೆ ಸಾವೆ ಇಲ್ಲದೆ 1000 ವರ್ಷ ಬದುಕಬಹುದು, ನಂಗೂ ಆ ರಹಸ್ಯ ತಿಳಿಯುತ್ತೆ. ಎರಡನೇ ಕೋಣೆಯ ಬಾಗಿಲನ್ನ ತೆರೆದು ಒಳಕ್ಕೆ ಹೋದಾಗ ಅಲ್ಲಿ ಬರೀ ಕತ್ತಲು. ಕಷ್ಟಪಟ್ಟು ಹುಡುಕಿದಾಗ ಅಲ್ಲೊಂದು ಪಂಜು ಸಿಗುತ್ತೆ. ಬೆಂಕಿ ಹಚ್ಚಿ ನೋಡಿದಾಗ ಅಲ್ಲಿನ ದೃಶ್ಯ ಕಂಡು ಬೆಚ್ಚಿ ಬೆವತ್ತು ಬಿಡ್ತಾನೆ. ಆದರೂ ಭಯದಿಂದಲೇ ಅಲ್ಲೇ ಒಂದು ಪೆಟ್ಟಿಗೆಯಲ್ಲಿದ್ದ ಋಷಿಗಳು ಹೇಳಿದ ತಾಳೆಗರಿನ ತಗೊಂಡು ಓಡಿ ಹೊರಗಡೆ ಬರ್ತಾನೆ. ಬಾಗಿಲು ಹಾಕಿ ತಿರುಗಿ ನೋಡಿದ್ರೆ ಅಲ್ಲಿ ರಾಣಿ ಮಯೂರಿ ನಿಂತಿದ್ದಾಳೆ. ಮಯೂರಿ ಇವನನ್ನೇ ದುರುಗುಟ್ಟಿಕೊಂಡು ನೋಡುತ್ತಾ, ಇಷ್ಟಕ್ಕೆ ಬೆವತ್ಕೊಂಡಿದ್ಯಾ, ಈ ಹಾವಿನ ರೂಪದ ದ್ವಾರಾನೂ ತೆರೆದೋಡು, ಆಗ ನಿಂಗೆ ಆ ಋಷಿಯ ಇನ್ನೊಂದು ಮುಖ ಕಾಣಸಿಗತ್ತೆ. ಋಷಿಯ ಇನ್ನೊಂದು ಮುಖನ? ಇಲ್ಲ, ನಾನ್ ನೋಡಲ್ಲ. ನಿನ್ನ ಜಾಲದಲ್ಲಿ ನನ್ನ ಸಿಕ್ಸ್ ಹಾಕೋಕೆ ನೀನ್ ಹೂಡ್ತಾ ಇರೋ ತಂತ್ರ ಇದು. ಈ ಉಂಗ್ರ ಇರೋ ತನಕ ನೀನ್ ನನಗೆ ಏನು ಮಾಡಕ್ಕಾಗಲ್ಲ. ಹಂಗೆ ಹೇಳಿ ಭಗೀರ ಅಲ್ಲಿಂದ ಓಡಿ ಹೋಗ್ತಾರೆ. ಮಯೂರಿ ಅವನನ್ನ ನೋಡಿ ಕಿರುನಗೆ ಬೀತಾಳೆ. ಗಾಬರಿಯಲ್ಲಿ ಭಗೀರ ದುರ್ಗಾಷ್ಟಮಿ ಪೂಜೆ ನಡೆಯುವ ಸ್ಥಳಕ್ಕೆ ಬಂದಾಗ ಅವನಿಗೆ ಆಶ್ಚರ್ಯ ಕಾದಿರುತ್ತೆ. ಅಲ್ಲಿ ರಾಣಿ ಮಯೂರಿ ಪೂಜೆಯಲ್ಲೇ ಕೂತಿದ್ದಾಳೆ. ಇವಳು ಇಲ್ಲಿದ್ದಾಳೆ ಅಂದ್ರೆ ನಾನಲ್ಲಿ ನೋಡಿದ್ಯಾರನ್ನ? ಅಯ್ಯೋ, ಮೊದಲು ಋಷಿಗಳನ್ನ ಭೇಟಿಯಾಗಬೇಕು, ಇಲ್ಲಾಂದ್ರೆ ನನ್ನ ಪ್ರಾಣಕ್ಕೆ ಅಪಾಯ. ಎದ್ನೋ ಬಿದ್ನೋ ಅಂತ ಓಡಿ ಬಂದು ಋಷಿಗಳ ಕೈಗೆ ಆ ತಾಳೆಗರಿನ ಕೊಡ್ತಾನೆ. ಇನ್ನೇನು, ನಾನ್ ಗೆದ್ದು ಬಿಟ್ಟೆ, ನಂಗೆ ಸಾವಿಲ್ಲ ಅಂತ ಅಂದ್ಕೊಳ್ತಾನೆ. ಆದ್ರೆ ಅಲ್ಲಿ ಆಗ ನಡೆದ ಘಟನೆ ಅವನಿಗೆ ದಿಗ್ಭ್ರಮೆ ತರುತ್ತೆ. ಋಷಿಗಳು ಆ ತಾಳೆಗರಿಯನ್ನ ಓದುತ್ತಿದ್ದ ಹಾಗೆ ಅವನ ಮುಂದೆನೆ ಕಲ್ಲಾಗಿ ಬಿಡ್ತಾರೆ. ಇದ್ದಕ್ಕಿದ್ದ ಹಾಗೆ ಅಲ್ಲೊಂದು ಹಾವಿನ ಹುತ್ತ ಬೆಳೆಯುತ್ತಾ ಹೋಗಿ ಸಂಪೂರ್ಣವಾಗಿ ಕಲ್ಲಾಗಿದ್ದ ಋಷಿಗಳನ್ನ ಮುಚ್ಚುತ್ತೆ. ತಪಸ್ಸು ಮಾಡಿ ಸಿದ್ಧಿ ಮಾಡಿರೋ ಋಷಿಗಳು ತಾಳೆಗರಿಯನ್ನ ಓದುತ್ತಿರುವ ಹಾಗೆ ಕಲ್ಲಾಗಿ ಅವರ ಸುತ್ತ ಹಾವುಗಳು ಬಂದಿದ್ದು ಯಾಕೆ?
ಹಾವಿನ ಹುತ್ತ ಸೇರಿರೋ ತಾಳೆಗರಿಯ ರಹಸ್ಯನ ಭೇದಿಸಿ ಭಗೀರನು ರಾಣಿ ಮಯೂರಿಯಂತೆ ಸಾವಿಲ್ಲದೆ ಬದುತ್ತಾನ? ಅರಮನೆಯ ಎರಡನೇ ಕೋಣೆಗೆ ಹೋಗುತ್ತಿದ್ದ ಹಾಗೆ ಭಗೀರ ಏನನ್ನ ನೋಡಿ ಬೆಚ್ಚಿಬಿದ್ದನು? ಹಾವಿನ ದ್ವಾರದ ಕೋಣೆಯಲ್ಲಿ ಮಯೂರಿ ಹೇಳಿದಂತೆ ಋಷಿಗಳಿಗೆ ಸಂಬಂಧಿಸಿದ ಸತ್ಯ ಏನಾದರೂ ಇದೆಯಾ? ಭಗೀರ ನೋಡಿರೋ ಇಬ್ಬರು ರಾಣಿಯರಲ್ಲಿ ಅಸಲಿ ರಾಣಿ ಯಾರು? 800 ವರ್ಷಗಳಿಂದ ಸಾವೇ ಇಲ್ಲದೆ ಬದುಕುತ್ತಿರೋ ರಾಣಿ ಮಯೂರಿಯ ರಹಸ್ಯವನ್ನ ತಿಳ್ಕೊಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಯುಗ ಪುರುಷ.